ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂತಹ 30 ಜಿ ಕೆ ಪ್ರಶ್ನೋತ್ತರಗಳನ್ನು ನೋಡೋಣ. ಅದರಲ್ಲಿ ಒಂದನೆಯದ್ದು, ಈ ಕೆಳಗಿನವುಗಳಲ್ಲಿ ಹಿಂದುಳಿದ ವರ್ಗಗಳ ಅಧ್ಯಯನಕ್ಕಾಗಿ ನೇಮಕಗೊಂಡ ಮೊದಲ ಆಯೋಗ ಯಾವುದು? ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕೇಲ್ಕರ್ ಆಯೋಗ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 2, ಭಾಷಾ ಅಲ್ಪಸಂಖ್ಯಾತ ವರ್ಗಗಳಿಗೆ ಸೇರಿದ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣವನ್ನು ಅವರ ಮಾತೃಭಾಷೆಯಲ್ಲಿ ಒದಗಿಸುವಂತೆ ರಾಜ್ಯದ ಪ್ರಾಧಿಕಾರಗಳಿಗೆ ನಿರ್ದೇಶಿಸುವುದು ಅವಶ್ಯಕವೆಂದು ಕಂಡುಬಂದರೆ ರಾಷ್ಟ್ರಪತಿಯು ನಿರ್ದೇಶಿಸಬಹುದೆಂದು ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯಲ್ಲಿ ತಿಳಿಸಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಎ, 350 ಎ ವಿಧಿಯಲ್ಲಿ. ಪ್ರಶ್ನೆ ನಂಬರ್ 4, ಭಾರತ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೆಲಸ ಮಾಡುವ ಹಕ್ಕು. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 5, ಕೇಂದ್ರ ಸರ್ಕಾರವು ಈ ಕೆಳಗಿನ ಯಾರ ಅಧ್ಯಕ್ಷತೆಯಲ್ಲಿ ಮೊದಲ ಆಡಳಿತ ಸುಧಾರಣಾ ಆಯೋಗವನ್ನು ನೇಮಕ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಮೊರಾರ್ಜಿ ದೇಸಾಯಿ ಸರ್ಕಾರದಲ್ಲಿ. ಮುಂದಿನ ಪ್ರಶ್ನೆ, ಪ್ರಶ್ನೆ 6, ಗಾಡ್ಸ್ ಓನ್ ಕಂಟ್ರಿ ಎಂಬ ನುಡಿಗಟ್ಟನ್ನು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ಆಗಾಗ್ಗೆ ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೇರಳ. ಮುಂದಿನ ಪ್ರಶ್ನೆ, ಕಾಂಗ್ರಾ ಕಣಿವೆ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಹಿಮಾಚಲ ಪ್ರದೇಶ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 8, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಆಪ್ಷನ್ ಎ, ಕರ್ನಾಟಕವು ವಿಸ್ತೀರ್ಣದಲ್ಲಿ ಭಾರತದ ರಾಜ್ಯಗಳಲ್ಲಿ 7ನೆಯ ದೊಡ್ಡ ರಾಜ್ಯವಾಗಿದೆ. ಆಪ್ಷನ್ ಬಿ, ಕರ್ನಾಟಕವು ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡ 5.83% ಪಾಲನ್ನು ಆವರಿಸಿದೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 3, ಎ ಮತ್ತು ಬಿ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪಾರಾದೀಪ್ ಬಂದರಿನಿಂದ ರಫ್ತಾಗುವ ಪ್ರಮುಖ ಪದಾರ್ಥವು ಯಾವುವು? ಸರಿಯಾದ ಉತ್ತರ ಆಪ್ಷನ್ ಎ, ಕಬ್ಬಿಣದ ಅದಿರು. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 10, ನೀಲಗಿರಿ ಬೆಟ್ಟಗಳಲ್ಲಿರುವ ಅತ್ಯಂತ ಎತ್ತರದ ಶಿಖರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ದೊಡ್ಡ ಬೆಟ್ಟ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 11, ಮಂಗಳ ಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಸೌರವ್ಯೂಹದ ಅತಿ ಚಿಕ್ಕ ಗ್ರಹವಾಗಿದೆ. ಆಪ್ಷನ್ ಬಿ, ಈ ಗ್ರಹವು ಫೋಬೋಸ್ ಮತ್ತು ಕ್ಯಾಲಿಸ್ಟೋ ಎಂಬ ಎರಡು ಉಪಗ್ರಹಗಳನ್ನು ಹೊಂದಿದೆ. ಆಪ್ಷನ್ ಸಿ, ಮಂಗಳ ಗ್ರಹವನ್ನು ಕೆಂಪು ಗ್ರಹವೆಂದು ಕರೆಯುತ್ತಿದ್ದು ಇದು ಭೂಮಿಯ ನೆರೆಯಲ್ಲಿರುವ ಒಂದು ಗ್ರಹವಾಗಿದೆ. ನೋಡಿ, ಸಂಕೇತಗಳನ್ನು ನೋಡಿ, ಎ ಮತ್ತು ಸಿ ಸರಿ, ಬಿ ಮತ್ತು ಸಿ ಸರಿ, 3 ಸಿ ಮಾತ್ರ ಸರಿ, 4 ಎ ಬಿ ಮತ್ತು ಸಿ ಸರಿ. ಸರಿಯಾದ ಉತ್ತರವನ್ನು ನೋಡೋಣ ಸ್ನೇಹಿತರೆ, ಸಿ ಮಾತ್ರ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭೂಮಿಯ ಉಷ್ಣಾಂಶದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ನೋಡಿ, ಮಾರುತಗಳು, ಅಕ್ಷಾಂಶಗಳು, ಸ್ಥಳದ ಎತ್ತರ, ಹಾಗೆ ಮಳೆ. ಇಲ್ಲಿ ಸಂಕೇತಗಳನ್ನು ನೋಡೋದಾದರೆ ಎ ಮತ್ತು ಬಿ ಮಾತ್ರ, ಬಿ ಸಿ ಡಿ ಮಾತ್ರ, ಎ ಬಿ ಮತ್ತು ಸಿ ಮಾತ್ರ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರವನ್ನು ನೋಡೋಣ ಸ್ನೇಹಿತರೆ, ಮೇಲಿನ ಎಲ್ಲವೂ ಸರಿಯಾಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಭೌಗೋಳಿಕ ವಿಸ್ತಾರದ ಆಧಾರದ ಮೇಲೆ ಈ ಕೆಳಗಿನ ಜಿಲ್ಲೆಗಳಿಗೆ ಸರಿಯಾದ ಆರೋಹಣ ಕ್ರಮವನ್ನು ಗುರುತಿಸಿ. ಇಲ್ಲಿ ಸರಿಯಾದ ಉತ್ತರ ಸಿ, ಎ ಬಿ ಡಿ, ಅಂದರೆ ಬೆಳಗಾವಿ, ಕಲಬುರಗಿ, ವಿಜಯಪುರ, ಮೈಸೂರು. ಪ್ರಶ್ನೆ 15, ಅಶೋಕನ ಶಾಸನಗಳ ಈ ಕೆಳಕಂಡ ಯಾವ ಲಿಪಿಯಲ್ಲಿವೆ? ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾಗಿದೆ ಸ್ನೇಹಿತರಂದರೆ ಎ ಮತ್ತು ಬಿ ಮಾತ್ರ, ಅಂದರೆ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಅವು ಇವೆ ಸ್ನೇಹಿತರೆ.
ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 16. ಈ ಕೆಳಗಿನವುಗಳಲ್ಲಿ ಎರಡನೆಯ ದುಂಡು ಮೇಜಿನ ಸಭೆಯಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದ್ದ ನಾಯಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಸಿ ಮತ್ತು ಡಿ ಸರಿ ಸ್ನೇಹಿತರೆ, ಅಂದರೆ ಎನ್ ಎಂ ಜೋಶಿ ಮತ್ತು ವಿ ವಿ ಗಿರಿ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 17. ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವ ಪ್ರಸಿದ್ಧವಾದ ಕಬ್ಬಿಣದ ಸ್ತಂಭ ಈ ಕೆಳಗಿನ ಯಾವ ರಾಜ್ಯ ಮನೆತನಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಗುಪ್ತರು. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 18. ಈ ಕೆಳಗಿನವುಗಳಲ್ಲಿ ಹುಮಾಯೂನನಿಗೆ ಸಂಬಂಧಿಸಿರುವ ಯುದ್ಧಗಳು ಯಾವುವು? ಅಂದರೆ ಆಪ್ಷನ್ ಎ ಕನೌಜ್ನ ಕದನ, ಆಪ್ಷನ್ ಬಿ ಚೌಸಾ ಕದನ, ಆಪ್ಷನ್ ಸಿ ಚುನಾರ್ ಕದನ, ಆಪ್ಷನ್ ಡಿ ಗೋಂಡ್ವಾನಾ ಕದನ. ನೋಡಿ, ಸಂಕೇತಗಳು ಎ, ಸಿ ಮತ್ತು ಡಿ ಎರಡು, ಎ ಬಿ ಮತ್ತು ಡಿ ಮೂರು, ಎ ಬಿ ಮತ್ತು ಸಿ ನಾಲ್ಕು, ಬಿ ಸಿ ಮತ್ತು ಡಿ. ಸರಿಯಾದ ಉತ್ತರ ಎ ಬಿ ಮತ್ತು ಸಿಗಳು. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 19. ಈ ಕೆಳಗಿನವುಗಳಲ್ಲಿ ಅಮೀರ್ ಖುಸ್ರೋವಿನಿಂದ ರಚನೆಗೊಂಡ ಕೃತಿಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ ಎರಡು, ಬಿ ಮತ್ತು ಡಿ, ಅಂದರೆ ತುಗಲಕ್ ನಾಮ ಮತ್ತು ನಿಹಾಯತ್ ಉಲ್ ಕಮಾನ್. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 20. ಈ ಕೆಳಗಿನ ಶಾತವಾಹನ ದೊರೆಗಳ ಆಳ್ವಿಕೆಯ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ. ಸರಿಯಾದ ಉತ್ತರ ಸಿ, ಎ ಬಿ ಡಿ, ಅಂದರೆ ಸಿಮುಖ ಶಾತವಾಹನ ಮನೆತನದ ಸ್ಥಾಪಕ ಇವನು, ಆಮೇಲೆ ಎ ಅಂದರೆ ಒಂದನೆಯ ಶಾತಕರ್ಣಿ, ಆಮೇಲೆ ಗೌತಮಿಪುತ್ರ ಶಾತಕರ್ಣಿ, ಕೊನೆಯದಾಗಿ ಯಜ್ಞಶ್ರೀ ಶಾತಕರ್ಣಿ. ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟರ ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ವಿಭಜಿಸಿದ್ದ ವಿವಿಧ ಘಟಕಗಳ ಸರಿಯಾದ ಅವರೋಹಣ ಕ್ರಮವನ್ನು ಗುರುತಿಸಿ. ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಎರಡು, ಬಿ ಡಿ ಎ ಸಿ ಸರಿಯಾಗಿದೆ ಸ್ನೇಹಿತ. ಅಂದರೆ ಮಂಡಲ, ವಿಷಯ, ನಾಡು, ಗ್ರಾಮ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 22. ಈ ಕೆಳಗಿನವುಗಳಲ್ಲಿ ಅಕ್ಬರ್ನಿಂದ ನಿರ್ಮಾಣಗೊಂಡ ಸ್ಮಾರಕಗಳನ್ನು ಗುರುತಿಸಿ. ನೋಡಿ, ಆಪ್ಷನ್ ಎ ಬಾದ್ಶಾಹಿ ಮಸೀದಿ, ಆಪ್ಷನ್ ಬಿ ಬುಲಂದ ದರ್ವಾಜ, ಆಪ್ಷನ್ ಸಿ ಕೆಂಪು ಕೋಟೆ, ಆಪ್ಷನ್ ಡಿ ಫತೇಪುರ್ ಸಿಕ್ರಿ. ಇಲ್ಲಿ ಸರಿಯಾದ ಉತ್ತರವನ್ನು ನೋಡಿದರೆ ಬಿ, ಸಿ ಮತ್ತು ಡಿಗಳಾಗಿರುತ್ತೆ, ಅಂದರೆ ಬುಲಂದ ದರ್ವಾಜ, ಕೆಂಪು ಕೋಟೆ, ಫತೇಪುರ್ ಸಿಕ್ರಿ. ಮುಂದಿನ ಪ್ರಶ್ನೆ, ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಪೇಶ್ವೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಎರಡನೆಯ ಬಾಜಿರಾವ್. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 24. ಮಾನವನ ಜೀವನದ ಗುಣಮಟ್ಟವನ್ನು ಅಳೆಯಲು ಮಾನವ ಅಭಿವೃದ್ಧಿ ಸೂಚಿ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಂಬ ಮಾನದಂಡವನ್ನು ರೂಪಿಸಿದವರು ಯಾರು? ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಸಿ ಮೆಹಬೂಬ್ ಉಲ್ ಹಕ್. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 25. ಪ್ರಸ್ತುತ ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚು ಪಾಲನ್ನು ಒದಗಿಸುತ್ತಿರುವ ವಲಯ ಯಾವುದು? ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ಸೇವಾ ವಲಯ. ಸಂಕೇತಗಳನ್ನು ನೋಡಿ, ಬಿ ಮಾತ್ರ, ಎ ಮತ್ತು ಬಿ ಮಾತ್ರ, ಸಿ ಮಾತ್ರ, ಬಿ ಮತ್ತು ಸಿ ಮಾತ್ರ. ಸರಿಯಾದ ಉತ್ತರ ಸಿ ಮಾತ್ರ, ಅಂದರೆ ಸೇವಾ ವಲಯ ಪ್ರಸ್ತುತವಾಗಿ ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚಿನ ಪಾಲನ್ನು ಒದಗಿಸುತ್ತಿದೆ. ಮುಂದಿನ ಪ್ರಶ್ನೆ, ಭಾರತವು ಈ ಕೆಳಗಿನ ಯಾವ ವರ್ಷದಿಂದ ವಿದೇಶಿ ನೇರ ಹೂಡಿಕೆಗೆ ಮುಕ್ತ ಅವಕಾಶ ಒದಗಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 1991. ಎಲ್ ಪಿ ಜಿ ಅಂತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಸ್ನೇಹಿತರೆ, ಲಿಬರೈಜೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಜೇಷನ್ ಮೂಲಕ ಇದು ವಿದೇಶಿ ನೇರ ಹೂಡಿಕೆಯನ್ನು ಮುಕ್ತ ಅವಕಾಶ ಒದಗಿಸುತ್ತೆ. ಮುಂದಿನ ಪ್ರಶ್ನೆ, ಕೇಂದ್ರ ಸಹಕಾರಿ ಬ್ಯಾಂಕುಗಳು ಈ ಕೆಳಗಿನ ಯಾರೊಂದಿಗೆ ನೇರ ಸಂಪರ್ಕ ಹೊಂದಿರುತ್ತದೆ? ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಬಿ ಮಾತ್ರ, ಅಂದರೆ ರಾಜ್ಯ ಸಹಕಾರಿ ಬ್ಯಾಂಕುಗಳ ಜೊತೆ ಕೇಂದ್ರ ಸಹಕಾರಿ ಬ್ಯಾಂಕುಗಳು ನೇರ ಸಂಪರ್ಕವನ್ನು ಹೊಂದಿರುತ್ತವೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 28. ಕಂಪನಿಯ ಡಿಬೆಂಚರ್ ಹೋಲ್ಡರ್ಸ್ಗಳು ಆ ಕಂಪನಿಯ ಷೇರುದಾರರು, ಸಾಲದಾತರು, ಸಾಲಗಾರರು, ನಿರ್ದೇಶಕರು. ಸಂಕೇತಗಳನ್ನು ನೋಡಿ, ಎ ಮತ್ತು ಬಿ, ಬಿ ಮತ್ತು ಸಿ, ಬಿ ಮಾತ್ರ, ಸಿ ಮಾತ್ರ. ಇಲ್ಲಿ ಸರಿಯಾದ ಉತ್ತರ
ಆಪ್ಷನ್ ಮೂರು ಬಿ ಮಾತ್ರ, ಅಂದರೆ ಸಾಲುಗಾರರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ನಂಬರ್ 29, ಸಾಮಾನ್ಯವಾಗಿ ಹಣದ ಪೂರೈಕೆಯನ್ನು ನಿಯಂತ್ರಿಸುವವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಕೇಂದ್ರೀಯ ಬ್ಯಾಂಕು. ಮುಂದಿನ ಪ್ರಶ್ನೆ ಪ್ರಶ್ನೆ ನಂಬರ್ 30, ಹೆಚ್ಚು ಕಾರ್ಬನ್ ಹೊರಸೂಸುವ ರಾಷ್ಟ್ರಗಳಲ್ಲಿ ಕ್ರಮವಾಗಿ ಮೊದಲ ಮೂರು ಸ್ಥಾನದಲ್ಲಿರುವ ರಾಷ್ಟ್ರಗಳು ಯಾವುವು? ಇಲ್ಲಿ ಸರಿಯಾದ ಉತ್ತರ ಬಿ, ಚೀನಾ, ಅಮೆರಿಕ, ಭಾರತ. ಭಾರತದಲ್ಲಿ ಯಾವ ರಾಜ್ಯ ಸ್ವಾಭಾವಿಕ ರಬ್ಬರ್ ಹೆಚ್ಚು ಉತ್ಪಾದಿಸುತ್ತದೆ? ಉತ್ತರ ಕೇರಳ. ಮುಂದಿನ ಪ್ರಶ್ನೆ, ಪೆಟ್ರೋಲಿನ ಮಾಪನಕ್ಕಾಗಿ ಈ ಕೆಳಗಂಡವುಗಳಲ್ಲಿ ಒಂದನ್ನು ಬಳಸಲಾಗುತ್ತದೆ? ಸ್ನೇಹಿತರೆ, ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ, ಬರೀ ಉತ್ತರಗಳನ್ನು ಮಾತ್ರ ನೀಡಿದ್ದೇನೆ. ಸರಿಯಾದಂಥ ಉತ್ತರ ಆಕ್ಟೇನ್ ನಂಬರನ್ನು ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಒಂದು ವರ್ಷದಲ್ಲಿ ಗರಿಷ್ಠವಾಗಿ ಸಂಭವಿಸಬಹುದಾದ ಗ್ರಹಣಗಳ ಸಂಖ್ಯೆ ಎಷ್ಟು? ಅಂದರೆ ಒಂದು ವರ್ಷಕ್ಕೆ ಎಷ್ಟು ಗ್ರಹಣಗಳು ಸಂಭವಿಸುತ್ತವೆ, ಅಂದರೆ ಸೂರ್ಯ ಹಾಗೂ ಚಂದ್ರಗ್ರಹಣಗಳು. ಉತ್ತರ 9 ಗ್ರಹಣಗಳು ಒಂದು ವರ್ಷಕ್ಕೆ ಸಂಭವಿಸುತ್ತವೆ. ಮುಂದಿನ ಪ್ರಶ್ನೆ, ಸೌರಶಕ್ತಿಯನ್ನು ವಿದ್ಯುಚ್ಛಕ್ತಿಯಾಗಿ ಪರಿವರ್ತಿಸಲು ಬಳಸುವ ಸಾಧನ? ಸರಿಯಾದಂಥ ಉತ್ತರ ಫೋಟೋ ಎಲೆಕ್ಟ್ರಿಕ್ ಸೆಲ್ಲನ್ನು ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಆಕಾಶವು ನೀಲಿಯಾಗಿ ಕಾಣುತ್ತದೆ ಏಕೆಂದರೆ ಭೂಮಿಯ ವಾಯುಮಂಡಲವು? ಇದಕ್ಕೆ ಸರಿಯಾದಂಥ ಉತ್ತರ ನೀಲಿ, ಬೆಳಕನ್ನು ಚದುರಿಸುವುದರಿಂದ. ಮುಂದಿನ ಪ್ರಶ್ನೆ, ಈ ಮುಂದಿನ ಅನಿಲಗಳಲ್ಲಿ ಯಾವುದು ವಾಯುವನ್ನು ಮಲಿನಗೊಳಿಸುವುದಿಲ್ಲ? ಸರಿಯಾದಂಥ ಉತ್ತರ ನೈಟ್ರೋಜನ್ ಡೈಆಕ್ಸೈಡ್. ಮುಂದಿನ ಪ್ರಶ್ನೆ, ರಾಜ್ಯದ ರಾಜ್ಯಪಾಲರಿಗೆ ಕೆಳಕಂಡ ಎಷ್ಟು ಸಂಖ್ಯೆಯಷ್ಟು ರಾಜ್ಯ ಶಾಸನ ಸಭೆಗೆ ನಾಮನಿರ್ದೇಶನ ಮಾಡುವ ಅಧಿಕಾರ ಇದೆ? ಸರಿಯಾದಂಥ ಉತ್ತರ ಒಬ್ಬರು ಆಂಗ್ಲೋ ಇಂಡಿಯನ್ನರನ್ನು. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಮಸೂದೆಗಳಲ್ಲಿ ಯಾವುದನ್ನು ಹೊಸದಾಗಿ ಪರಿಶೀಲನೆಗೆ ವಾಪಸ್ಸು ಕಳುಹಿಸದೆ ರಾಷ್ಟ್ರಪತಿಯವರು ತಾವೇ ಅನುಮತಿ ನೀಡಲೇಬೇಕಾಗುತ್ತದೆ? ಸರಿಯಾದಂಥ ಉತ್ತರ ಹಣಕಾಸು ಮಸೂದೆಯನ್ನು. ಮುಂದಿನ ಪ್ರಶ್ನೆ, ಜೈ ಹಿಂದ್ ಈ ಘೋಷಣೆ ಕೊಟ್ಟವರು ಯಾರು? ಸರಿಯಾದಂಥ ಉತ್ತರ ಸುಭಾಷ್ ಚಂದ್ರ ಬೋಸ್ರವರು. ಮುಂದಿನ ಪ್ರಶ್ನೆ, ಒಂದು ಶುಷ್ಕ ಕೋಶದ ಆನೋಡ್ನಲ್ಲಿ ಈ ಮುಂದೆ ಹೇಳಿರುವುಗಳಲ್ಲಿ ಒಂದು ಇರುತ್ತದೆ? ಸರಿಯಾದಂಥ ಉತ್ತರ ಗ್ರಾಫೈಟ್. ಮುಂದಿನ ಪ್ರಶ್ನೆ, ಭಾರತದ ನೌಕಾದಳದ ಹಡಗುಗಳು ಎಲ್ಲಿ ತಯಾರಾಗುತ್ತವೆ? ಸರಿಯಾದಂಥ ಉತ್ತರ ವಿಶಾಖಪಟ್ಟಣಂನಲ್ಲಿ. ಮುಂದಿನ ಪ್ರಶ್ನೆ, ಅಸ್ಸಾಮಿನ ಪ್ರಾದೇಶಿಕ ನೃತ್ಯ ಯಾವುದು? ಸರಿಯಾದಂಥ ಉತ್ತರ ಬಿಹು. ಮುಂದಿನ ಪ್ರಶ್ನೆ, ಸ್ವತಂತ್ರ ಭಾರತದ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆಯ ಹೆಸರನ್ನು ಗುರುತಿಸಿ. ಸರಿಯಾದಂಥ ಉತ್ತರ ಸುಚೇತಾ ಕೃಪ್ಲಾನಿ. ಮುಂದಿನ ಪ್ರಶ್ನೆ, ಗ್ರೀನ್ ಬುಕ್ ಎಂದರೆ ಏನು? ಸರಿಯಾದಂಥ ಉತ್ತರ ಕರ್ನಲ್ ಗಡಾಫಿಯರವರ ರಾಜಕೀಯ ಗ್ರಂಥ. ಮುಂದಿನ ಪ್ರಶ್ನೆ, ಬಿಲಾಯಿಯ ಉಕ್ಕಿನ ಯೋಜನೆ ಸ್ಥಾಪಿಸಲು ಯಾವ ದೇಶ ಭಾರತಕ್ಕೆ ಸಹಾಯ ನೀಡಿತು? ಸರಿಯಾದಂಥ ಉತ್ತರ ರಷ್ಯಾ. ಮುಂದಿನ ಪ್ರಶ್ನೆ, ಹವಾಮಹಲ್ ಅರಮನೆ ಎಲ್ಲಿದೆ? ಸರಿಯಾದಂಥ ಉತ್ತರ ಜೈಪುರ್. ಮುಂದಿನ ಪ್ರಶ್ನೆ, ಗೋಲ್ಕೊಂಡ ಹೈದರಾಬಾದ್ ಒಂದು ವಿಶೇಷ ತರಹದ ಬಟ್ಟೆ ತಯಾರಿಕೆಗೆ ಪ್ರಸಿದ್ಧವಾಗಿದೆ, ಆ ಬಟ್ಟೆಯ ಹೆಸರನ್ನು ಗುರುತಿಸಿ. ಸರಿಯಾದಂಥ ಉತ್ತರ ಮುಶ್ರು. ಮುಂದಿನ ಪ್ರಶ್ನೆ, ಜಂಬುದ್ವೀಪ ಈ ಹೆಸರು ಕೆಳಗೆ ಕೊಟ್ಟಿರುವ ಯಾವುದರಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಅಶೋಕನ ಶಾಸನಗಳಲ್ಲಿ. ಮುಂದಿನ ಪ್ರಶ್ನೆ, ಇಂಡಿಯಾ ಡಿವೈಡೆಡ್ ಈ ಪುಸ್ತಕದ ಲೇಖಕನ ಹೆಸರನ್ನು ಗುರುತಿಸಿ ಅಥವಾ ಲೇಖಕರ ಹೆಸರು ಏನು?
ಸರಿಯಾದಂಥ ಉತ್ತರ ಅಬ್ದುಲ್ ಕಲಾಂ ಆಜಾದ್. ಮುಂದಿನ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸರ ಜೀವನ ಚರಿತ್ರೆಯ ಶೀರ್ಷಿಕೆ ಏನು? ಸರಿಯಾದಂಥ ಉತ್ತರ ಯಂಗ್ ಇಂಡಿಯಾ. ಮುಂದಿನ ಪ್ರಶ್ನೆ, ಏಷ್ಯಾದ ಮೊಟ್ಟ ಮೊದಲನೆಯ ಜಲವಿದ್ಯುಚ್ಛಕ್ತಿ ಯೋಜನೆ? ಸರಿಯಾದಂಥ ಉತ್ತರ ಶಿವನ ಸಮುದ್ರಂ ಯೋಜನೆ. ಮುಂದಿನ ಪ್ರಶ್ನೆ, ಇಂದಿರಾ ಪಾಯಿಂಟ್ ಎಲ್ಲಿದೆ? ಸರಿಯಾದಂಥ ಉತ್ತರ ನಿಕೋಬಾರ್. ಮುಂದಿನ ಪ್ರಶ್ನೆ, ಲಕ್ಷದ್ವೀಪದ ರಾಜಧಾನಿ ಯಾವುದು? ಗುರುತಿಸಿ. ಸರಿಯಾದಂಥ ಉತ್ತರ ಕವರಟ್ಟಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲಿಗೆ ಬಟ್ಟೆ ಗಿರಣಿ ಪ್ರಾರಂಭಿಸಿದವರು ಯಾರು? ಸರಿಯಾದಂಥ ಉತ್ತರ ದಾದಾಬಾಯಿ ನೌರೋಜಿ ಅವರು ಭಾರತದಲ್ಲಿ ಮೊಟ್ಟ ಮೊದಲ ಬಟ್ಟೆ ಗಿರಣಿಯನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ನೀಲ್ ದರ್ಪಣ್ ಬಂಗಾಳದ ರೈತರ ತೊಂದರೆಗಳನ್ನು ತೋರುವ ಈ ರಚನೆ ಯಾರದು? ಇಲ್ಲಿ ಸರಿಯಾದಂಥ ಉತ್ತರ ದೀನಬಂಧು ಮಿತ್ರ. ಮುಂದಿನ ಪ್ರಶ್ನೆ, ಕನಾಟ್ ಪ್ಲೇಸ್ ಇದರ ಈಗಿನ ಹೆಸರೇನು? ಸರಿಯಾದ ಉತ್ತರ ಇಂದಿರಾ ಚೌಕ್. ಮುಂದಿನ ಪ್ರಶ್ನೆ, ಕರ್ನಾಟಕದ ಕುಲ ಪುರೋಹಿತ ಎಂದು ಯಾರನ್ನು ಕರೆಯಲಾಗಿದೆ? ಸರಿಯಾದ ಉತ್ತರ ಆಲೂರು ವೆಂಕಟರಾಯರು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊದಲನೆಯ ರೈಲು ದಾರಿ ಪ್ರಾರಂಭಿಸಿದ್ದು? ಸರಿಯಾದಂಥ ಉತ್ತರ ಥಾನೆ ಮತ್ತು ಬಾಂಬೆಯ ನಡುವೆ. ಮುಂದಿನ ಪ್ರಶ್ನೆ, ನಮ್ಮ ಸಂವಿಧಾನವು ಕೆಳಗಿನ ಎರಡು ಕಾರಣಕ್ಕೆ ಕಟ್ಟುನಿಟ್ಟಿನದು ಆಗಿರುತ್ತದೆ? ಸರಿಯಾದ ಉತ್ತರ ತಿದ್ದುಪಡಿ ಮಾಡುವ ವಿಧಾನ ಕ್ಲಿಷ್ಟ ಹಾಗೂ ಕಷ್ಟಕರವಿದೆ. ಮುಂದಿನ ಪ್ರಶ್ನೆ, ಪ್ರತಿ ಎರಡು ವರ್ಷಕ್ಕೆ ವಿಧಾನ ಪರಿಷತ್ತಿನ ಕೆಳಗಿನ ಎಷ್ಟು ಸದಸ್ಯರು ನಿವೃತ್ತಿ ಹೊಂದುತ್ತಾರೆ? ಸರಿಯಾದ ಉತ್ತರ ಒಟ್ಟು ಸಂಖ್ಯೆಯ 1/3. ಮುಂದಿನ ಪ್ರಶ್ನೆ, ಒಂದು ರೂಪಾಯಿ ನೋಟು ಇವರ ಸಹಿಯನ್ನು ಹೊಂದಿರುತ್ತದೆ? ಸರಿಯಾದ ಉತ್ತರ ಕೇಂದ್ರ ಹಣಕಾಸು ಕಾರ್ಯದರ್ಶಿಯ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಸಭೆಯ ಅಧ್ಯಕ್ಷರಾಗಿದ್ದವರು? ಸರಿಯಾದ ಉತ್ತರ ರಾಜಗೋಪಾಲಾಚಾರಿಯವರು. ರಾಜ್ಯಸಭಾ ಸದಸ್ಯರುಗಳು ಈ ಕೆಳಗಿನ ಯಾರನ್ನು ಆಯ್ಕೆ ಮಾಡುತ್ತಾರೆ? ನೋಡಿ, ನಿಮ್ಮ ಉತ್ತರಗಳನ್ನು ಯೋಚಿಸಲು ಸ್ವಲ್ಪ ಕಾಲಾವಕಾಶವನ್ನು ನೀಡಲಾಗುತ್ತೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ರಾಜ್ಯಸಭೆಯ ಉಪಾಧ್ಯಕ್ಷರನ್ನು. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳೆರಡೂ ಸ್ಥಾನಗಳು ಖಾಲಿ ಬಿದ್ದಲ್ಲಿ ಅವರಿಬ್ಬರ ಕರ್ತವ್ಯಗಳು ಯಾರು ನಿರ್ವಹಿಸುತ್ತಾರೆ? ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಭಾರತದ ಮುಖ್ಯ ನ್ಯಾಯಾಧೀಶರು. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನವು ತನ್ನ ಪ್ರಜೆಗಳಿಗೆ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ನೀಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಬಿ, 11 ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನವು ತನ್ನ ಪ್ರಜೆಗಳಿಗೆ ನೀಡಿದೆ. ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಮೂಲಭೂತ ಹಕ್ಕುಗಳ ಜಾರಿಗೆ ರಿಟ್ ಹೊರಡಿಸುವ ಅಧಿಕಾರವನ್ನು ಹೈಕೋರ್ಟ್ಗಳಿಗೆ ನೀಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಬಿ, 226ನೇ ವಿಧಿ. ಮುಂದಿನ ಪ್ರಶ್ನೆ, ಯಾವ ಲೋಕಸಭೆಯ ಅವಧಿಯನ್ನು ಸಂವಿಧಾನ ನಿಗದಿಪಡಿಸಿರುವ 5 ವರ್ಷಗಳಿಗಿಂತಲೂ ಹೆಚ್ಚಿನ ಅವಧಿಗೆ ವಿಸ್ತರಿಸಲಾಗಿತ್ತು? ಸರಿಯಾದಂಥ ಉತ್ತರ ಆಪ್ಷನ್ ಬಿ, 5ನೆಯ ಲೋಕಸಭೆಯನ್ನು. ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯನ್ವಯ ಭಾರತದ ರಾಷ್ಟ್ರಪತಿಯವರನ್ನು ವಾಗ್ದಂಡನೆಗೆ ಗೊಳಿಸಬಹುದು? ಇಂಪೀಚ್ಮೆಂಟ್ ಗೊಳಿಸಬಹುದು ಸ್ನೇಹಿತರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, 61ನೆಯ ವಿಧಿ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನವು ಪ್ರಥಮವಾಗಿ ಯಾವಾಗ ತಿದ್ದುಪಡಿಗೆ ಒಳಪಟ್ಟಿತು? ಅಂದರೆ ಭಾರತದ ಸಂವಿಧಾನದ ಮೊದಲನೆಯ ತಿದ್ದುಪಡಿ ಎಷ್ಟರಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ ಆಪ್ಷನ್ ಡಿ, 1951. ಮುಂದಿನ ಪ್ರಶ್ನೆ,
ಭಾರತದ ಸಂವಿಧಾನವನ್ನು ರೂಪಿಸಲು ಸಂವಿಧಾನ ರಚನಾ ಸಭೆಯು ಎಷ್ಟು ಸಮಿತಿಗಳನ್ನು ರಚಿಸಿತ್ತು? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ 7. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಕರಡು ಸಮಿತಿಯು ಅದರ ಅಧ್ಯಕ್ಷರನ್ನು ಒಳಗೊಂಡಂತೆ ಎಷ್ಟು ಸದಸ್ಯರನ್ನು ಹೊಂದಿತ್ತು? ಇಲ್ಲಿ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿರ್ತಾರೆ. ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ, 7 ಜನ. ಮುಂದಿನ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಯಾವ ವಿಧಿಗಳು ಒಳಗೊಂಡಿವೆ? ಸರಿಯಾದಂಥ ಉತ್ತರ ಆಪ್ಷನ್ ಡಿ 12-35 ವಿಧಿಗಳು. ಇದು ಭಾಗ 3 ಬರುತ್ತೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಎಷ್ಟು ಭಾಗಗಳಲ್ಲಿ ವಿಂಗಡಿಸಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಬಿ 22 ಭಾಗಗಳಲ್ಲಿ. ಮುಂದಿನ ಪ್ರಶ್ನೆ, ಈಗ ಭಾರತದಲ್ಲಿರುವ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ 25 ಸ್ನೇಹಿತರೆ. ಅಲ್ಲಿ ಆಪ್ಷನ್ನಲ್ಲಿ 25 ಇರಲಿಲ್ಲ, ಆದರೆ ಉತ್ತರ 25 ಸರಿಯಾಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ರಚನಾ ಸಮಿತಿಯ ಮುಂದೆ ಪೀಠಿಕೆಯನ್ನು ಸಂವಿಧಾನದಲ್ಲಿ ಸೇರಿಸುವಂತೆ ಸೂಚನೆಯನ್ನು ಮಂಡಿಸಿದವರು ಯಾರು? ಸರಿಯಾದಂಥ ಉತ್ತರ ಆಪ್ಷನ್ ಎ ಜವಾಹರಲಾಲ್ ನೆಹರೂರವರು. ಮುಂದಿನ ಪ್ರಶ್ನೆ, ಪಂಚಾಯತ್ ರಾಜ್ ವ್ಯವಸ್ಥೆಯ ಮೊದಲ ಕಾರ್ಯನಿರ್ವಾಹಕ ಹಂತ ಯಾವುದು? ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗ್ರಾಮ ಪಂಚಾಯತ್. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 17, ಶಕ್ತಿಯುತ ಕೇಂದ್ರ ಸರ್ಕಾರವುಳ್ಳ ಒಕ್ಕೂಟ ವ್ಯವಸ್ಥೆಯನ್ನು ಭಾರತ ಸಂವಿಧಾನವು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಿತು? ಸರಿಯಾದಂಥ ಉತ್ತರ ಆಪ್ಷನ್ ಎ ಅಮೆರಿಕ ಸಂವಿಧಾನದಿಂದ, ಅಂದರೆ USA ಸಂವಿಧಾನದಿಂದ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 18, ಭಾರತದ ಸಂವಿಧಾನವು ಕಾರ್ಯಾಚರಣೆಗೆ ಬಂದ ನಂತರ ಯಾವಾಗ ಸಂಸತ್ತು ಅಸ್ಪೃಶ್ಯತಾ ಕಾನೂನನ್ನು ರೂಪಿಸಿತು? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ 1955. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 19, ಸಂವಿಧಾನದ ಯಾವ ವಿಧಿಯನ್ವಯ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರವನ್ನು ಹೊಂದಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ಸಿ 352 ವಿಧಿ. ಇಲ್ಲಿ 356, ಇದು ರಾಜ್ಯ ತುರ್ತು ಪರಿಸ್ಥಿತಿ. 360 ಆರ್ಥಿಕ ತುರ್ತು ಪರಿಸ್ಥಿತಿ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಸಾಮಾಜಿಕ ನ್ಯಾಯ ಅಂಶವು ಸ್ಪಷ್ಟವಾಗಿ ಉಲ್ಲೇಖಗೊಂಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಸಿ 15 ವಿಧಿ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 21, ಸಂಸತ್ ಸದಸ್ಯರ ಅನರ್ಹತೆ ವಿಷಯಕ್ಕೆ ಸಂವಿಧಾನದ ಯಾವ ವಿಧಿಗಳು ಸಂಬಂಧಿಸಿವೆ? ಸರಿಯಾದಂಥ ಉತ್ತರ ಆಪ್ಷನ್ ಎ 102 ವಿಧಿ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 22, ಭಾರತದ ಉಪರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಿಸಿದಂತೆ ವಿವಾದವನ್ನು ಯಾರು ತೀರ್ಮಾನಿಸುತ್ತಾರೆ? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸುಪ್ರೀಂ ಕೋರ್ಟ್. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 23, ಸಂಸತ್ತಿನಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿ ಗುರುತಿಸಲ್ಪಡಲು ಸೋದರಿ ಪಕ್ಷವು ಎಷ್ಟು ಸ್ಥಾನಗಳನ್ನು ಹೊಂದಿರಬೇಕು? ಅಂದರೆ ವಿರೋಧ ಪಕ್ಷದಲ್ಲಿರಲು ಅದು ಎಷ್ಟು ಸ್ಥಾನಗಳನ್ನು ಹೊಂದಿರಬೇಕು? ಸರಿಯಾದ ಉತ್ತರ ಆಪ್ಷನ್ ಡಿ 1/10 ಭಾಗ. ಆಪ್ಷನ್ ಡಿ 1/10 ಭಾಗವನ್ನು ಅದು ಹೊಂದಿರಬೇಕು. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 24, ಯಾವ ದೇಶದ ಸಂವಿಧಾನವು ಆ ದೇಶದ ಚುನಾವಣೆಯ ನಡೆಯುವ 3 ಮೊದಲು ರಾಜಕೀಯೇತರ ಸರ್ಕಾರ ಇರಬೇಕೆಂದು ಸೂಚಿಸಿದೆ? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 25, ಭಾರತ ಸಂವಿಧಾನದಲ್ಲಿ ಸೂಚಿಸಿರುವಂತೆ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು?
ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ 545 ಮತ್ತು 250. ಸದಸ್ಯರ ಗರಿಷ್ಠ ಸಂಖ್ಯೆ 250 ಹಾಗೂ ಲೋಕಸಭೆಯ ಗರಿಷ್ಠ ಸಂಖ್ಯೆ 545. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 26. ಭಾರತದ ಸಂಸದೀಯ ಆಚರಣೆಯಲ್ಲಿ ಶೂನ್ಯ ಅವಧಿಯು ಏತನ್ಮಧ್ಯೆ ಯಾವಾಗ ಉದಯವಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ 1962. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 27. ಲೋಕಸಭೆಯ ಸದಸ್ಯನಾಗಿ ಚುನಾಯಿತನಾಗಬಯಸುವ ವ್ಯಕ್ತಿಗೆ ಆಗಿರಬೇಕಾದ ಕನಿಷ್ಠ ವಯಸ್ಸು ಎಷ್ಟು? ಸರಿಯಾದಂಥ ಉತ್ತರ ಆಪ್ಷನ್ ಬಿ 25 ವರ್ಷಗಳು. ಮುಂದಿನ ಪ್ರಶ್ನೆ, ಹೈಕೋರ್ಟ್ಗಳ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿಗಳು. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 29. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ಅವರ ಕರ್ತವ್ಯದಿಂದ ತೆಗೆದುಹಾಕಬಹುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿಗಳು. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 30. ಭಾರತದ ರಾಷ್ಟ್ರಪತಿಗಳು ಈ ಕೆಳಗಿನ ಯಾರು ಹೊಂದಿರುವ ಸಾಂವಿಧಾನಿಕ ಅಧಿಕಾರಕ್ಕೆ ಸಮನಾದ ಅಧಿಕಾರವನ್ನು ಹೊಂದಿರುತ್ತಾರೆ? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬ್ರಿಟಿಷ್ ರಾಣಿ. ತೀರ್ಥಹಳ್ಳಿಗೆ ಹತ್ತಿರವಿರುವ ಅಂಬು ತೀರ್ಥದಲ್ಲಿ ಉದ್ಭವಿಸುವ ನದಿ ಇದಾಗಿದೆ. ನೋಡಿ, ಇವತ್ತು ಜಾಸ್ತಿ ಟೈಮ್ನ ಕಿಲ್ ಮಾಡೋದು ಬೇಡ. ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 3. ವಾತಾವರಣದ ಒತ್ತಡವನ್ನು ಅಳೆಯಲು ಉಪಯೋಗಿಸುವ ಸಾಧನದ ಹೆಸರು? ಸರಿಯಾದಂಥ ಉತ್ತರ ಆಪ್ಷನ್ ಉತ್ತರ ಬಾರೋಮೀಟರ್. ಪ್ರಶ್ನೆ 4. ಮಳೆಯ ಹನಿಗಳು ಉರುಟಾಗಿರುವುದಕ್ಕೆ ಕಾರಣ? ಸರಿಯಾದಂಥ ಉತ್ತರ ನೀರು ಮೇಲ್ಮೈ ಒತ್ತಡ, ಅಂದರೆ ನೀರಿನ ಮೇಲ್ಮೈ ಒತ್ತಡಕ್ಕೆ ಅದು ಉರುಟಾಗಿರುತ್ತೆ. ಮುಂದಿನ ಪ್ರಶ್ನೆ, ಸದ್ಯಕ್ಕೆ ದೇಶದ ಅತಿ ದೊಡ್ಡ ಚಿನ್ನ ಗಣಿಗಾರಿಕೆ ಕಂಪನಿ ಇರುವುದು ಇಲ್ಲಿ? ಉತ್ತರ ರಾಯಚೂರಿನ ಹಟ್ಟಿಯಲ್ಲಿ. ಮುಂದಿನ ಪ್ರಶ್ನೆ, ಯಾವ ಕ್ರಾಂತಿಕಾರಿಯ ಓರ್ವ ತತ್ವಜ್ಞಾನಿಯಾಗಿ ಬದಲಾದರು? ಸರಿಯಾದಂಥ ಉತ್ತರ ಅರವಿಂದೋ ಘೋಷ್. ಮುಂದಿನ ಪ್ರಶ್ನೆ, ಡ್ಯಾಶನ್ನು ಅನೇಕ ವೇಳೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ಉಲ್ಲೇಖಿಸಲಾಗುತ್ತದೆ? ಉತ್ತರ 1857 ದಂಗೆ. ಮುಂದಿನ ಪ್ರಶ್ನೆ, 1922 ಫೆಬ್ರವರಿ 5 ನಡೆದ ಚೌರಿ ಚೌರಾ ಘಟನೆಗೆ ನಡೆದ ಸ್ಥಳ ಈಗ ಡ್ಯಾಶ್ ಜಿಲ್ಲೆಯಲ್ಲಿದೆ? ಸರಿಯಾದಂಥ ಉತ್ತರ ಗೋರಖ್ಪುರ್. ಮುಂದಿನ ಪ್ರಶ್ನೆ, ಈ ಕೆಳಗಿನವರುಗಳಲ್ಲಿ ಗಡಿನಾಡ ಗಾಂಧಿ ಎಂದು ಜನಪ್ರಿಯರಾದವರು ಯಾರು? ಸರಿಯಾದಂಥ ಉತ್ತರ ಖಾನ್ ಅಬ್ದುಲ್ ಗಫಾರ್ ಖಾನ್. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಚಿತ್ತಗಾಂಗ್ ಶಸ್ತ್ರಾಸ್ತ್ರಗಾರ ದಾಳಿಯ ಹಿಂದಿದ್ದ ಆಲೋಚನೆಯ ಕೂಸು ಯಾರದಾಗಿತ್ತು? ಸರಿಯಾದಂಥ ಉತ್ತರ ಸೂರ್ಯಸೇನ್. ಮುಂದಿನ ಪ್ರಶ್ನೆ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಕವನ ಸಾಲುಗಳನ್ನು ಬರೆದವರು? ಸರಿಯಾದಂಥ ಉತ್ತರ ಗೋಪಾಲಕೃಷ್ಣ ಅಡಿಗ. ಮುಂದಿನ ಪ್ರಶ್ನೆ, ಸೂರ್ಯನಲ್ಲಿರುವ ಅಪರಿಮಿತ ಶಕ್ತಿಗೆ ಕಾರಣವಾದ ಪ್ರಕ್ರಿಯೆ ಇದಾಗಿದೆ? ಸರಿಯಾದಂಥ ಉತ್ತರ ನ್ಯೂಕ್ಲಿಯರ್ ಸಂಯೋಗ, ಅಥವಾ ಇಲ್ಲಿ ಬೈಜಿಕ ಸಮ್ಮೇಳನ ಕ್ರಿಯೆ ನಡೆಯುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರದ ಶಿಖರ ಇದಾಗಿದೆ? ಸರಿಯಾದಂಥ ಉತ್ತರ ಮುಳ್ಳಯ್ಯನಗಿರಿ. ಮುಂದಿನ ಪ್ರಶ್ನೆ, RTPS ಶಕ್ತಿನಗರ ಉಷ್ಣ ವಿದ್ಯುತ್ ಸ್ಥಾವರ ಇಲ್ಲಿಗೆ ಹತ್ತಿರದಲ್ಲಿದೆ, ಅಂದರೆ ಇದು ಯಾವ ಊರಿಗೆ ಹತ್ತಿರದಲ್ಲಿದೆ ಅಂತಕ್ಕಂಥದ್ದು. ಸರಿಯಾದಂಥ ಉತ್ತರ ರಾಯಚೂರು. ಮುಂದಿನ ಪ್ರಶ್ನೆ, ಹಣ್ಣುಗಳು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವ ಅನಿಲ? ಸರಿಯಾದಂಥ ಉತ್ತರ ಎಥಲಿನ್.
ಮುಂದಿನ ಪ್ರಶ್ನೆ, ಹಿಂಬದಿಯ ನೋಟಕ್ಕಾಗಿ ಮೋಟಾರು ಸವಾರರು ಉಪಯೋಗಿಸುವುದು ಯಾವ ಮಸೂರವನ್ನು? ಸರಿಯಾದಂಥ ಉತ್ತರ ಪೀನ ದರ್ಪಣ ಅಥವಾ ಪೀನ ಮಸೂರ. ಪ್ರಶ್ನೆ 17, ಸ್ಕರ್ವಿ ಕಾಯಿಲೆಗೆ ಯಾವ ಜೀವಸತ್ವದ ಕೊರತೆ ಕಾರಣವಾಗಿದೆ? ಸರಿಯಾದಂಥ ಉತ್ತರ ವಿಟಮಿನ್ ಸಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ನದಿಗಳಲ್ಲಿ ಯಾವುದಕ್ಕೆ ಅಡ್ಡಲಾಗಿ ರಣಜಿತ್ ಸಾಗರ್ ಅಣೆಕಟ್ಟನ್ನು ಕಟ್ಟಲಾಗಿದೆ? ಸರಿಯಾದಂಥ ಉತ್ತರ ರಾವಿ ನದಿಗೆ. ಮುಂದಿನ ಪ್ರಶ್ನೆ, ಪುಷ್ಪ ಕಣಿವೆ ರಾಷ್ಟ್ರೀಯ ಉದ್ಯಾನವನವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಉತ್ತರ ಉತ್ತರಾಖಂಡ್ನಲ್ಲಿ. ಮುಂದಿನ ಪ್ರಶ್ನೆ, ಪ್ರಸಿದ್ಧವಾದ ಎಲಿಫೆಂಟ್ ಫಾಲ್ಸ್ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸರಿಯಾದಂಥ ಉತ್ತರ ಮೇಘಾಲಯ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ನೇರವಾದ ಕಾರಣ ಯಾವುದಾಗಿತ್ತು? ಸರಿಯಾದಂಥ ಉತ್ತರ ಕ್ರಿಪ್ಸ್ ಮಿಷನ್ನ ವೈಫಲ್ಯ. ಮುಂದಿನ ಪ್ರಶ್ನೆ, ಅನಿಯಂತ್ರಿತ ಲೇಖನೆಯು ಕಾರ್ಯನಿರ್ವಹಿಸುತ್ತಿದೆ ಆದರೆ ನಾಶಪಡಿಸುವುದಕ್ಕಾಗಿ ಈ ಪ್ರಸಿದ್ಧ ಉಲ್ಲೇಖಕ್ಕೆ ಈ ಕೆಳಗಿನವರಲ್ಲಿ ಯಾರು ಸಂಬಂಧಿಸಿದ್ದಾರೆ? ಅಂದರೆ ಇಲ್ಲಿ ಕೆಲವೊಂದು ಆಪ್ಷನ್ಗಳನ್ನು ಕೊಟ್ಟಿಲ್ಲ ಸ್ನೇಹಿತರೆ, ಡೈರೆಕ್ಟ್ ಆನ್ಸರ್ಗಳನ್ನು ನೀಡಿದ್ದೇನೆ. ಮಹಾತ್ಮ ಗಾಂಧಿ ಅದಕ್ಕೆ ಸಂಬಂಧಿಸಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವರುಗಳಲ್ಲಿ ಯಾರು ಭಾರತೀಯ ನವೋದಯದ ಜನಕ ಎಂದು ಕರೆಯಲ್ಪಡುತ್ತಾರೆ? ಸರಿಯಾದಂಥ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಮುಂದಿನ ಪ್ರಶ್ನೆ, ದ ಇಂಡಿಯನ್ ಸ್ಟ್ರಗಲ್ 1920-1942 ಈ ಗ್ರಂಥವನ್ನು ಬರೆದವರು ಯಾರು? ಸರಿಯಾದಂಥ ಉತ್ತರ ಸುಭಾಷ್ ಚಂದ್ರ ಬೋಸ್ರವರು. ಮುಂದಿನ ಪ್ರಶ್ನೆ, ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು? ಸರಿಯಾದಂಥ ಉತ್ತರ ಜೆ ವಿ ಕೃಪಲಾನಿ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ 56ನೇ ವಿಧಿಯು ಇದರೊಂದಿಗೆ ವ್ಯವಹರಿಸುತ್ತದೆ? ಸರಿಯಾದಂಥ ಉತ್ತರ ರಾಷ್ಟ್ರಪತಿಗಳ ಅಧಿಕಾರಾವಧಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿರುವ ಪ್ರಖ್ಯಾತ ಕ್ಷಿಪಣಿ ಪರೀಕ್ಷಾ ತಾಣವಾದ ವಿಲ್ಲರ್ ಐಲ್ಯಾಂಡ್ ಅಥವಾ ಅಬ್ದುಲ್ ಕಲಾಂ ಐಲ್ಯಾಂಡ್ ಯಾವ ರಾಜ್ಯದಲ್ಲಿದೆ? ಸರಿಯಾದಂಥ ಉತ್ತರ ಒಡಿಸ್ಸಾ. ಮುಂದಿನ ಪ್ರಶ್ನೆ, 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಗರಿಕ ಶಾಸನ ಭಂಗ ಚಳುವಳಿಯನ್ನು ಇಲ್ಲಿಂದ ಪ್ರಾರಂಭಿಸಿದರು? ಸರಿಯಾದಂಥ ಉತ್ತರ ಸಬರಮತಿ. ಮುಂದಿನ ಪ್ರಶ್ನೆ, ಪ್ರಥಮ ಕನ್ನಡ ಶಾಸನ ಪತ್ತೆಯಾದ ಸ್ಥಳ? ಸರಿಯಾದಂಥ ಉತ್ತರ ಹಲ್ಮಿಡಿ. ನೋಡಿ, ಹಲ್ಮಿಡಿ ಅನ್ನೋದು ಸ್ಥಳ. ಯಾವ ಶಾಸನಗಳಿಗೆ ಹೆಸರನ್ನು ಕೊಟ್ಟಿದ್ದಾರೋ ಅವೆಲ್ಲವೂ ಸ್ಥಳಗಳ ಹೆಸರಾಗಿವೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಕ್ರಾಂತಿಕಾರರ ಒಂದು ಗೌಪ್ಯ ಸಂಘಟನೆಯಾಗಿದ್ದ ಅಭಿನವ್ ಭಾರತನ್ನು ಸಂಘಟಿಸಿದವರು ಯಾರು? ಸರಿಯಾದಂಥ ಉತ್ತರ ವಿ ಡಿ ಸಾವರ್ಕರ್. ಮುಂದಿನ ಪ್ರಶ್ನೆ, ನಾಗರಿಕ ನೌಕರರಿಗೆ ಕೆಳಗಿನ ಯಾವ ವಿಧಿಯಿಂದ ಸಾಂವಿಧಾನಿಕ ರಕ್ಷಣೋಪಾಯಗಳನ್ನು ಖಾತ್ರಿಗೊಳಿಸಲಾಗಿದೆ? ಸರಿಯಾದಂಥ ಉತ್ತರ 311ನೆಯ ವಿಧಿ. ಮುಂದಿನ ಪ್ರಶ್ನೆ, ಕೆಳಗಿನ ಉಚ್ಚ ನ್ಯಾಯಾಲಯಗಳಲ್ಲಿ ಯಾವುದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಮೇಲೆ ಪ್ರಾಂತೀಯ ನ್ಯಾಯ ಕಲಾಪ್ ವ್ಯಾಪ್ತಿಯನ್ನು ಹೊಂದಿರುತ್ತದೆ? ಸರಿಯಾದಂಥ ಉತ್ತರ ಕೋಲ್ಕತ್ತಾ. ಮುಂದಿನ ಪ್ರಶ್ನೆ, ಕೆಳಗಿನ ಸಂಘಟನೆಗಳಲ್ಲಿ ಯಾವುದು ಭಾರತದ ಸ್ಥಳಾಕೃತಿ ವಿಷಯ ಭೂಪಟಗಳನ್ನು ಸೃಷ್ಟಿಸುತ್ತದೆ, ಅಂದರೆ ಟೋಪೋಗ್ರಾಫಿಕಲ್ ಮ್ಯಾಪ್ಸನ್ನು ಯಾರು ರಚಿಸುತ್ತಾರೆ? ಇಲ್ಲಿ ಸರಿಯಾದಂಥ ಉತ್ತರ ಸರ್ವೆ ಆಫ್ ಇಂಡಿಯಾ. ಮುಂದಿನ ಪ್ರಶ್ನೆ, ಯಾವ ಮಣ್ಣು ಒದ್ದೆಯಾದಾಗ ಉಬ್ಬುತ್ತದೆ ಮತ್ತು ಒಣಗಿಸಿದಾಗ ಬಿರುಕು ಬಿಡುತ್ತದೆ? ಸರಿಯಾದಂಥ ಉತ್ತರ ಕಪ್ಪು ಮಣ್ಣು. ಮುಂದಿನ ಪ್ರಶ್ನೆ, ಕೆಳಗಿನ ಹಕ್ಕುಗಳಲ್ಲಿ ಯಾವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರಿಂದ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ವರ್ಣಿಸಲ್ಪಟ್ಟಿತು? ನೋಡಿ ಸ್ನೇಹಿತರೆ, ಈ ಕ್ವಶನನ್ನು ಹಲವಾರು ಎಕ್ಸಾಮ್ಗಳಲ್ಲಿ ಹಲವಾರು ಬಾರಿ ಕೇಳಲಾಗಿದೆ, ಆದ್ದರಿಂದ ಇದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. 32ನೇ ವಿಧಿ, ಅದು ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ಮುಂದಿನ ಪ್ರಶ್ನೆ, ಪರ್ಯಾಯ ದ್ವೀಪ ಭಾರತದ ಅತಿ ಉದ್ದದ ನದಿ ಯಾವುದು? ಉತ್ತರ ಗೋದಾವರಿ.
ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಅತ್ಯಂತ ಪುರಾತನ ಶಿಲೆಯನ್ನು ಹೊಂದಿದೆ? ಸರಿಯಾದಂಥ ಉತ್ತರ ಅರಾವಳಿ. ಮುಂದಿನ ಪ್ರಶ್ನೆ, ದ್ಯುತಿತಂತು ಅಥವಾ ಆಪ್ಟಿಕಲ್ ಫೈಬರ್ ಈ ಸುತ್ತದ ಮೇಲೆ ಕಾರ್ಯನಿರ್ವಹಿಸಲಾಗುತ್ತದೆ ಅಥವಾ ಕಾರ್ಯವೆಸಗುತ್ತದೆ. ಸಂಪೂರ್ಣ ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಮುಂದಿನ ಪ್ರಶ್ನೆ, ಗುಪ್ತರ ಆಳ್ವಿಕೆ ಅವಧಿಯಲ್ಲಿ ಯಾರು ತನ್ನ ಔಷಧಿಗಳ ಮೇಲಿನ ಕೆಲಸಗಳಿಗಾಗಿ ಖ್ಯಾತರಾಗಿದ್ದರು? ಸರಿಯಾದಂಥ ಉತ್ತರ ಸುಶ್ರುತ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದರ ಹರಡುವಿಕೆಯನ್ನು ನಿಯಂತ್ರಿಸಲು ಆಸ್ಟ್ರೇಲಿಯಾ ಗ್ರೂಪ್ ಸ್ಥಾಪಿಸಲಾಯಿತು? ಸರಿಯಾದಂಥ ಉತ್ತರ ರಾಸಾಯನಿಕ ಮತ್ತು ಜೈವಿಕ ಶಸ್ತ್ರಾಸ್ತ್ರಗಳು. ಮುಂದಿನ ಪ್ರಶ್ನೆ, ರಸ್ತೆಯೊಂದರಲ್ಲಿ ಪ್ರಯಾಣಿಸುವಾಗ ನೀವು ಇಬ್ಬರು ವ್ಯಕ್ತಿಗಳು ಜಗಳವಾಡುತ್ತಿರುವುದನ್ನು ನೋಡುತ್ತೀರಿ, ಆಗ ನೀವು ಏನು ಮಾಡುತ್ತೀರಿ? ಇವು ಪೊಲೀಸ್ ಎಕ್ಸಾಮ್ ಮತ್ತು ಪಿ ಎಸ್ ಐ ಎಕ್ಸಾಮ್ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿವೆ ಸ್ನೇಹಿತರೆ, ಆದ್ದರಿಂದ ಸರಿಯಾಗಿ ನೋಡಿಕೊಳ್ಳಿ. ಉತ್ತರ, ಅವರನ್ನು ಸಮಾಧಾನಪಡಿಸಲು ಮತ್ತು ಯಾವುದೇ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೀರಿ. ಮುಂದಿನ ಪ್ರಶ್ನೆ, ಪ್ರಜಾಪ್ರಭುತ್ವವನ್ನು ಜನರಿಂದ ಜನರಿಗಾಗಿ ಸರ್ಕಾರ ಎಂದು ಯಾರು ವಿಶ್ಲೇಷಿಸಿದರು? ಸರಿಯಾದಂಥ ಉತ್ತರ ಅಬ್ರಹಾಂ ಲಿಂಕನ್ರವರು. ಮುಂದಿನ ಪ್ರಶ್ನೆ, ಕೆಳಗಿನದು ಚಿನ್ನದ ನಾರು ಅಥವಾ ಗೋಲ್ಡನ್ ಫೈಬರ್ ಎಂದು ಪ್ರಸಿದ್ಧವಾಗಿದೆ, ಅಂದರೆ ಯಾವುದು ಗೋಲ್ಡನ್ ಫೈಬರ್ ಎಂದು ಹೆಸರುವಾಸಿಯಾಗಿದೆ ಅಥವಾ ಗೋಲ್ಡನ್ ಫೈಬರ್ ಎಂದು ಕರೆಯಲಾಗುತ್ತದೆ ಸೆಣಬು ನಾರನ್ನು? ಮುಂದಿನ ಪ್ರಶ್ನೆ, ಜೆಟ್ ವಿಮಾನಗಳ ಹಾರಾಟಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಸೂಕ್ತ ಮೇಲ್ಮೈ ಆಗಿರುತ್ತದೆ? ಸರಿಯಾದಂಥ ಉತ್ತರ ಸ್ಟ್ರಾಟೋಸ್ಫಿಯರ್ ಸ್ನೇಹಿತರದು, ಸ್ಟ್ರಾಟೋಸ್ಫಿಯರ್. ಮುಂದಿನ ಪ್ರಶ್ನೆ, ಶಾಸ್ತ್ರೀಯ ನೃತ್ಯ ಮೋಹಿನಿ ಆಟಂ ಈ ರಾಜ್ಯದಿಂದ ಬಂದಿರುವುದು? ಸರಿಯಾದಂಥ ಉತ್ತರ ಕೇರಳ. ಮುಂದಿನ ಪ್ರಶ್ನೆ, ಈ ಘಟನೆಯ ನಂತರ ಹಂಟರ್ ಆಯೋಗವನ್ನು ನೇಮಿಸಲಾಯಿತು, ಅಂದರೆ ಯಾವ ಘಟನೆಯ ನಂತರ ಹಂಟರ್ ಆಯೋಗವನ್ನು ನೇಮಿಸಿದರು? ಉತ್ತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಮುಂದಿನ ಪ್ರಶ್ನೆ, ಸಂವಿಧಾನದ ಕೆಳಗಿನ ವಿಧಿಗಳಲ್ಲಿ ಯಾವುದರಲ್ಲಿ ಮಂತ್ರಿಮಂಡಲ ಅಥವಾ ಕ್ಯಾಬಿನೆಟ್ ಶಬ್ದ ಉಲ್ಲೇಖಿಸಲ್ಪಟ್ಟಿದೆ? ಸರಿಯಾದಂಥ ಉತ್ತರ 74ನೇ ವಿಧಿ. ಮುಂದಿನ ಪ್ರಶ್ನೆ, ಭಾರತೀಯ ಸಂಗೀತದ ಮೂಲಗಳನ್ನು ಇದರಲ್ಲಿ ಗುರುತಿಸಲಾಗಿದೆ? ಸರಿಯಾದಂಥ ಉತ್ತರ ಸಾಮವೇದ. ಮುಂದಿನ ಪ್ರಶ್ನೆ, ಕೆಳಗಿನ ತಿದ್ದುಪಡಿಯಿಂದ ಸಂವಿಧಾನದ ಪೀಠಿಕೆಗೆ ಸಮಾಜವಾದ ಮತ್ತು ಜಾತ್ಯತೀತ ಅಂದರೆ ಧರ್ಮ ನಿರಪೇಕ್ಷ ಶಬ್ದಗಳನ್ನು ಸೇರಿಸಲಾಯಿತು? ಸರಿಯಾದಂಥ ಉತ್ತರ 42ನೇ ತಿದ್ದುಪಡಿ.